ಇನ್ ಮಹಿಳಾ ಮೀಸಲಾತಿಗೆ ಕಾಂಗ್ರೆಸ್ ಬೆಂಬಲ ಲೋಕಸಭೆ ಮತ್ತು ವಿಧಾನಸಭೆಗಳಲ್ಲಿ ಮಹಿಳೆಯರಿಗೆ ಶೇಕಡ ಮೂವತ್ತ್ ಮೂರರಷ್ಟು ಮೀಸಲಾತಿಯನ್ನು ನೀಡುವ ವಿಚಾರವಾಗಿ ಕೇಂದ್ರ ಮಸೂದೆ ಮಂಡಿಸಿದೆ ಈ ಕುರಿತು ಚರ್ಚೆಯಲ್ಲಿ ಭಾಗವಹಿಸಿ ಮಾತನಾಡಿದ ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ಮಹಿಳಾ ಮೀಸಲಾತಿ ಮಸೂದೆಗೆ ತಮ್ಮ ಬೆಂಬಲವನ್ನು ಘೋಷಿಸಿದ್ದಾರೆ ನಾನು ನಾರಿ ಶಕ್ತಿ ವಂದನ ಅಧಿನಿಯಂ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಬೆಂಬಲಕ್ಕೆ ನಿಂತಿದ್ದೇನೆ ಇದು ಕಾಂಗ್ರೆಸ್ ಪಕ್ಷದ ಒಮ್ಮತದ ನಿರ್ಧಾರವಾಗಿದೆ ಅಂತ ತಿಳಿಸಿದರು ಮಹಿಳಾ ಮೀಸಲಾತಿಯು ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಕನಸಾಗಿತ್ತು ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಮಹಿಳೆಯರಿಗೆ ಪ್ರತಿನಿಧಿಯನ್ನು ನೀಡಲು ರಾಜೀವ್ ಗಾಂಧಿ ಸಾಂವಿಧಾನಿಕ ತಿದ್ದುಪಡಿ ತಂದರು ಇದರ ಶ್ರೇಯಸ್ಸು ಅವರಿಗೂ ಸಲ್ಲಬೇಕು ಅಂತ ಸೋನಿಯಾ ಹೇಳಿದರು ಮಹಿಳಾ ಮೀಸಾತಿ ಮಸೂದೆಗೆ ಎಂಐಎಂ ಸಂಸದ ಅಸಾದುದ್ದೀನ್ ಓವಿಸಿ ವಿರೋಧ ವ್ಯಕ್ತಪಡಿಸಿದ್ದಾರೆ ಮಸೂದೆಯಲ್ಲಿ ಮುಸ್ಲಿಮರು ಮತ್ತು ಓಬಿಸಿ ಸಮುದಾಯಗಳಿಗೆ ಯಾವುದೇ ಪ್ರತಿನಿಧ್ಯವಿಲ್ಲ ಆದ್ದರಿಂದ ಮಸೂದೆಯನ್ನು ವಿರೋಧಿಸುತ್ತೇನೆ ಅಂತ ಹೇಳಿದ್ದಾರೆ ನೀವು ಕಾನೂನನ್ನು ಮಾಡುತ್ತೀರಿ ದೇಶದಲ್ಲಿ ಇಲ್ಲಿವರೆಗೆ ಹದಿನೇಳು ಲೋಕಸಭಾ ಚುನಾವಣೆಗಳು ನಡೆದಿವೆ ಎಂಟು ಸಾವಿರದ ಒಂಬೈನೂರ ಸಂಸದರು ಆಯ್ಕೆಯಾಗಿದ್ದಾರೆ ಅದರಲ್ಲಿ ಕೇವಲ ಐನೂರ ಇಪ್ಪತ್ತು ಸಂಸದರು ಮುಸ್ಲಿಮರು ಐನೂರ ಇಪ್ಪತ್ತು ಸಂಸದರಲ್ಲಿ ಬೆರಳಿಕೆಯಷ್ಟು ಮುಸ್ಲಿಂ ಮಹಿಳೆಯರು ಕಾಣಿಸೋದಿಲ್ಲ ಅಂತ ಓವೈಸಿ ಹೇಳಿದ್ದಾರೆ ಅಂದರೆ ಸೆವೆಂಟೀನ್ ಇಂಟು ಫೈವ್ ಫೋರ್ಟಿ ತ್ರೀ ಹಂಗಾಕ ಅವ್ರಂಗೆ ಲೆಕ್ಕ ಕೊಟ್ಟಾರೆ ಕನ್ಫ್ಯೂಸ್ ಆಗಬೇಡಿ ಇರ ಮತ್ತೆ ಇರೋದು ಐನೂ ನಲವತ್ಮೂರು ಮಾತ್ರ ಆದರೆ ಇದುವರೆಗೂ ಆಯ್ಕೆ ಆದಂಥವ್ರು ಕೌಂಟ್ ಮಾಡಿದ್ದಾರೆ ಅಷ್ಟೇ ಅವರು ಸಹಜವಾಗಿ ಒಂದು ಮೂವತ್ತ್ಮೂರು ಪರ್ಸೆಂಟ್ ಮೀಸಲಾತಿ ಓಕೆ ಬಟ್ ಮುಸ್ಲಿಂ ಸಮುದಾಯದಲ್ಲಿ ಈ ಮಟ್ಟಿಗೆ ಮೀಸಲಾತಿಯನ್ನು ಕೆಲವರು ವಿರೋಧ ಮಾಡ್ಬೋದು ಕೆಲವರು ಒಪ್ಕೋಬೋದು ಬಟ್ ಎಮ್ ಐ ಎಮ್ ವಿರೋಧ ಮಾಡ್ತಿರೋದು ಬೇರೆ ಕಾರಣಕ್ಕೆ ಅದರಲ್ಲಿ ನಮಗೊಂದಷ್ಟು ಮೀಸಲಾತಿ ಕೊಡಿ ಅಂತ ಕೇಳ್ತಾ ಇದೆ ನೋಡ್ಬೇಕು ಅದೇನಾಗತ್ತೆ ಅಂತ